ಚಿಕ್ಕಬಳ್ಳಾಪುರ ಜಿಲ್ಲಾ ತೋಟಗಾರಿಕೆ ಇಲಾಖೆ ಗುಡಿಬಂಡೆ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿಯ ಕಿರುಚಿತ್ರ ಗುಡಿಬಂಡೆ ತಾಲೂಕಿನ ರೈತ ಮೊಹಮ್ಮದ್ ಹುಸೇನ್ ತಮ್ಮ ಪರಿಚಯದ ಮೂಲಕ ಹನಿ ನೀರಾವರಿ ಘಟಕದ ಬಗ್ಗೆ ವಿವರಿಸುವರು ನಮ್ಮದು ಗುಡಿಬಂಡೆ ತಾಲೂಕು ಮ್ಯಾಕ್ಲಳ್ಳಿ ಗ್ರಾಮ ನಾವು ಟೌನ್ ನಲ್ಲಿ ಇರೋದು व्यवसाय ना हद्द एकरे जमीन नमदू हद्द एकरेवा हेरे आलूगड्डे हाकी आलूगड्डे आदले स्व टमाटो स्वल्प इू बज्जी बोंड इू मेणिनका स्वल्प यू ड्रिप टैंक ना ಕೃಷಿ ಹೊಂಡ ತರ ಅದು ಸಿಮೆಂಟ್ನಲ್ಲಿ ಇಟ್ಕೆನಲ್ಲಿ ಕಟ್ಟಿ ಚೆನ್ನಾಗಿ ಒಂದು 10 ಎಕರೆ ಆಗುತ್ತೆ ಆ ಟ್ಯಾಂಕ್ನಲ್ಲಿ ಆ ಟ್ಯಾಂಕ್ನಿಂದ ಮೋಟರ್ನಿಂದ ಡ್ರಿಪ್ ಬಿಡ್ತೀವಿ ಡ್ರಿಪ್ ಬಿಟ್ಟು ಈ ಆಲೂಗಡ್ಡೆ ಎಲ್ಲ ಬೆಳಿತಾ ಇದೀವಿ ಅನುಕೂಲ ಆಗ್ತಾ ಇದೆ ಡ್ರಿಪ್ನಲ್ಲಿ ನೀರು ಹಾಸೋದು ಏನಂದ್ರೆ ಡ್ರಿಪ್ನಲ್ಲಿ ಸ್ವಲ್ಪ ನೀರು ಕಮ್ಮಿ ಬಿಳುತ್ತೆ ಇನ್ನೊಂದು ಕೆಸ್ನವರು ಕರೆಂಟ್ ಇರುವಾಗ ಕೆಸ ನಾವು ಮಾಡೋಕೆ ಆಗೋದಿಲ್ಲ ನೈಟ್ ಇರುತ್ತೆ ಅದಾಗದ ಡ್ರಿಪ್ ಆನ್ ಮಾಡಿಬಿಟ್ಟು ನಾವು ಇದ್ರೂ ಕೆಲಸ ಆಗುತ್ತೆ ನೀರು ಹರಿಯುತ್ತೆ ನೀರುನು ಕಮ್ಮಿ ನಮಗೆ ಅನುಕೂಲ ಆಗುತ್ತೆ ಜಾಸ್ತಿ ಬೆಳೆಯಬಹುದು ಡ್ರಿಪ್ ನಮ್ಮ ಇದು ಆರ್ಟಿಕಲ್ಚರ್ ಆಫೀಸ್ ನಿಂದ ಅವರು ನಮಗೆ ಕೊಟ್ಟಿದ್ದಾರೆ ಇದೇ ತರ ಚೆನ್ನಾಗಿ ಬರ್ತಾ ಇದೆ ಇದು ಯಾವುದು ಕಂಪನಿ ಸುಜೈ ಕಂಪನಿ ಅವರದು ಕೊಟ್ಟಿದ್ದಾರೆ ನಾವು 9000 ಎಕರೆ ಕೊಟ್ಟಿದ್ವಿ ದುಡ್ಡು ಕಡಿದ್ರೂ ನಮಗೆ ಮೆಟೀರಿಯಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಆರ್ಟಿಕಲ್ಚರ್ ಆಫೀಸ್ ನವರು ನಮ್ಮದು ನಮ್ಮ ಮಿಸ್ಸಸ್ ನವರದು ಇಬ್ಬರದು ಹೆಸರಿನಲ್ಲಿ ಜಮೀನಿದೆ ಇದರದು ಸ್ವಲ್ಪ ಹೆಚ್ಚುಕ ಸಬ್ಸಿಡಿ 190,000 ಏನು ಬಂದಿದೆ ನಮ್ಮವರದು 160,000 ಏನು ಬಂದಿದೆ ಸರ್ಕಾರದಿಂದ ಅನುದಾನ ಬರ್ತಾ ಇರೋದು ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಇಲ್ಲ ಅಂದ್ರೆ ಇಷ್ಟು ಬೆಳೆ ಬೆಳೆಯೋಕೆ ಅವಕಾಶ ಆಗ್ತಾ ಇಲ್ಲ ನೀರೇ ಕಟ್ಟಬೇಕು ಬೆಳಿಬೇಕಂದ್ರೆ ಬೆಳೆನೂ ಮಾಡೋಕಾಗೋದಿಲ್ಲ ಇಷ್ಟು ವ್ಯವಸಾಯ ಮಾಡೋಕೂ ಆಗೋದಿಲ್ಲ ಸರ್ ನನ್ನ ಹೆಸರು ನರಸಿಂಹರೆಡ್ಡಿ ಅಂತ ನಾನು ಸುಜಯ್ ಕಂಪನಿ ಡೀಲರ್ ನಾವು ರೈತರಿಗೆ 10% ಇದು ಫಾರ್ಮರ್ ಶೇರ್ ಕಟ್ಟಿಕೊಂಡು ಅವರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಆರ್ಟಿಕಲ್ಚರ್ ಇಂದ ನಮಗೆ ವರ್ಕ್ ಕಾರ್ಡ್ ಕೊಡ್ತಾರೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ ವರ್ಕ್ ಕಾರ್ಡ್ ಕೊಡ್ತಾರೆ ವರ್ಕ್ ಕಾರ್ಡ್ ಬಂದ ತಕ್ಷಣ ನಾವು ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ ಅದು ಕಂಪನಿಗೆ ಅಮೌಂಟ್ ಹೋಗ್ತದೆ 10% ಸಬ್ಸಿಡಿ ಮಾಡ್ತಾರೆ 90% ಸಬ್ಸಿಡಿ ಬರ್ತದೆ ಅದು ಬಂದ್ಬಿಟ್ಟು ಕಂಪನಿಗೆ ಹೋಗ್ತದೆ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಜೈನ್ ಅಂತ ನಾನು ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಗುಡಬಂಡೆ ಅದಿನ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ನೋಡಿದಂತ ಹನಿ ನೀರಾವರಿ ಪ್ಲಾಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ನಾವು ಹನಿ ನೀರಾವರಿ ಯೋಜನೆಗೆ ತೋಟಗಾರಿಕೆ ಮೂಲಕ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ತಾ ರೈತರಿಗೆ %90 ರೀತಿಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಅಂತರ್ಜಲ ಕೊರತೆ ಇರುವಂತ ಜಿಲ್ಲೆ ಅಡಿಯಲ್ಲಿ ಬರ್ತದೆ ಹಾಗಾಗಿ ಈ ಭಾಗದಲ್ಲಿ ನೀರಿನ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟು ಹನಿ ನೀರಾವರಿಯನ್ನು ಹೆಚ್ಚಾಗಿ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ನಮಗೆ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಗೈಡ್ಲೈನ್ಸ್ ಬಂದಿರುತ್ತೆ ಪ್ರತಿ ಹೆಕ್ಟೇರ್ಗೆ ಹನಿ ನೀರಾವರಿ ಯೋಜನೆಗೆ ಒಂದು ಇಂಡಿಕೇಟಿವ್ ಕಾಸ್ಟ್ ಇರುತ್ತೆ ಆ ರೇಟ್ ಪ್ರಕಾರ ಅದರ ರೇಟ್ ಪ್ರಕಾರ ನಾವು 90% ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಈಗ ರೈತರು ತಾವೇ ಖುದ್ದು ಖರ್ಚನ್ನು ಭರಿಸಿ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಲ್ಲಿ ಅವರಿಗೆ 90% ಸಹಾಯಧನನ ಅವರ ಅಕೌಂಟಿಗೆ ನಾವು ಹಾಕ್ತಾ ಇದ್ದೀವಿ ಒಂದು ವೇಳೆ ರೈತರ ಕೈಯಲ್ಲಿ ಆಗಲ್ಲ ಪೂರ್ತಿ ಹಣ ಖರ್ಚು ಮಾಡೋಕ್ಕೆ ಆಗಲ್ಲ ಅಂದಾಗ ಅವರು ತಮ್ಮ 10% ರೈತರವಂತಿಕೆಯನ್ನು ಕಂಪ್ನಿಗೆ ಪೇ ಮಾಡಿ ಮೆಟೀರಿಯಲ್ನ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಸಹಾಯಧನವನ್ನು ನಾವು ಕಂಪ್ನಿಗೆ ಹಾಕ್ಕೊಡ್ತಾ ಇದ್ದೀವಿ ರೈತರ ಎನ್ ಓ ಸಿ ತೊಗೊಂಡು ಅವ್ರ ಕಡೆಯಿಂದ ಎನ್ ಓ ಸಿ ತೊಗೊಂಡು ಆಮೇಲೆ ನಾವು ಕಂಪ್ನಿಯವ್ರಿಗೆ ಕೊಡ್ತಾ ಇದ್ದೀವಿ ಈ ಒಂದು ಹನಿ ನೀರಾವರಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ರೈತರಲ್ಲಿ ಅಂತರ್ಜಲ ಉಳಿತಾ ಇದೆ ನೀರಿನ ಕೊರತೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ತಾ ಇದ್ದೀವಿ ಒಂದು ಎರಡನೇದು ರೈತರಿಗೆ 20-30% ಇಳುವರಿ ಹೆಚ್ಚಾಗ್ತಾ ಇದೆ
ನೀರಿನ ಸಂರಕ್ಷಣೆ ಮತ್ತು ಇಳುವರಿಯನ್ನು ಹೆಚ್ಚಿಗೆ ಮಾಡುವ ಮೂಲಕ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ನಾವು ಯಶಸ್ವಿಯಾಗಿ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ.